ಎಲ್ಲ ಫೇಸ್ ಮುಗಿಸ್ಕೊಂಡವ್ರು ಇವತ್ತು ನಮಸ್ಕಾರ. ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಹೇಳೋ ವಿಡಿಯೋ ಏನೈತಿ, ವಿಡಿಯೋ ಒಂದು ಪೂರ್ಣವಾಗಿ ನೋಡೋದ್ರಿಂದ ನಿಮಗೆ ಯಾವ ಎಲ್ಲ ಮಾಹಿತಿ ಸಿಗ್ತಿರ್ತೈತಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಒಂದು ಕಡಿಮೆ ರೊಕ್ಕದಾಗ ಒಂದು ಒಳ್ಳೆಯ ಶೆಡ್ ಯಾವ ಥರ ನಿರ್ಮಾಣ ಮಾಡ್ಬೇಕು ಅನ್ನೋದು ಒಂದು ಹೇಳ್ತೀನಿ. ಇಲ್ಲಿ ನಾ ಇವತ್ತು ಒಂದು ಸಲ ಇದಕ್ಕೆ ರೇಷ್ಮೆ ಬಿಲ್ಡಿಂಗಕ್ಕೆ ಇವತ್ತು ಭೇಟಿ ಕೊಟ್ಟಿನಿ. ಇವ್ರು ಯಾವ ಥರ ಮಾಡ್ಯಾರಪ್ಪ ಅಂತೇಳಿ ಒಂದು ನಿಮಗೆ ಮಾಹಿತಿ ಹೇಳ್ತೀನಿ. ಅಂದ್ರೆ ನಮ್ದು ಏನೈತಿ, ನಮ್ದೊಂಥರ ಬೇರೆ ರೀತಿಯಾಗಿ ಮಾಡಿನಿ, ಇವರೊಂಥರ ಬೇರೆ. ಯಾಕಂದ್ರೆ ಪ್ರತಿಯೊಬ್ಬರು ಅವ್ರದೊಂದು ರೀತಿ ಟ್ಯಾಲೆಂಟ್ ಇರ್ತೈತಿ, ಅವ್ರವ್ರು ತಕ್ಕಂತೆ ಅವ್ರು ಮಾಡಿರ್ತಾರೆ. ಇವತ್ತು ಇಲ್ಲೊಬ್ಬರ ಮನೆಗೆ ಇವತ್ತು ಒಬ್ಬರು ರೇಷ್ಮೆ ಮನೆಗೆ ಬಂದಿವಿ. ಇವ್ರು ಯಾವ ಥರ ಮಾಡ್ಯಾರಪ್ಪ ಅಂತಂದ್ರೆ, ಇವ್ರು ಏನೈತಿ ಬಿದಿರು ತಂದಾರ. ಇವರೇ ಎಲ್ಲ ಮನೆಯಾಗ ಏನೈತಿ ಮೊದಲು ಬಿದಿರು ಕಟ್ಕೊಂಡಾರ. ಬಿದಿರು ಕಟ್ಕೊಂಡು ಇವ್ರೇನೈತಿ ಮೊದಲು ಸಿಮೆಂಟ್ ಕಂಬ ಹಾಕೊಂಡಾರ. ನೀವು ಜಾಸ್ತಿ ಸಿಮೆಂಟ್ ಕಂಬ ಹಾಕೋದ್ರಿಂದನ ಭಾಳ ಉತ್ತಮ. ಯಾಕಂದ್ರೆ ಈಗ ಕಟ್ಟಿಗೆ ಕಂಬ ಮನೆ ಮಾಡ್ತೀರಿ ಒಬ್ಬೊಬ್ಬರು, ಕಡೆ ಜಾಸ್ತಿ ಕಟ್ಟಿಗೆ ಹಾಕ್ತಿರು. ನೀವು ಕಟ್ಟಿಗೆ ಹಾಕೋದ್ರಿಂದ ಏನೈತಿ ಭಾಳ ಅದು ಕೆನ್ನಿ ಹೊಡಿತಿರ್ತೀರಿ. ಒಂದು 2-3 ವರ್ಷನಾಗ ಅವು ಕೆನ್ನಿ ಹೊಡೆದು ಹೊಡೆದೋದು ಏನೈತಿ ಕೊಳಿತಂದ್ರೆ ಒಮ್ಮೊಮ್ಮೆ ಲೋಡ್ ಆಗಿ ತಳ್ಳಿ ಬೀಳ್ತಿರ್ತಾವೆ. ಈ ಸಿಮೆಂಟ್ ಕಂಬ ಏನೈತಿ ಕೊಳ್ಯಾಂಗಿಲ್ಲ. ಇವ್ರು ಹಾಕೋದ್ರೆ ಇವ್ರು ಸಿಮೆಂಟ್ ಕಂಬ ಹಾಕೋದ ಭಾಳ ಉತ್ತಮ. ಯಾಕಂದ್ರೆ ನಮ್ಮ ಕಡೆ ಎಲ್ಲ ಜಾಸ್ತಿ ಕಡೆ ಉತ್ತರ ಕರ್ನಾಟಕ ಸೈಡ್ ಸಿಮೆಂಟ್ ಕಂಬನ ಯೂಸ್ ಮಾಡ್ತಾರೆ. ಸಿಮೆಂಟ್ ಕಂಬ ಹೋಗಿ ಮಿಂಗರ್ಸ್ ಏನೈತಿ ಬಿದಿರುಗಳು ಅಡ್ಡಾಡಿ ಕಟ್ಕೋತಾರೆ. ಜಾಸ್ತಿ ಒಬ್ಬರು ಏನು ಮಾಡ್ತಾರೆ, ಹಿಂಗೆ ಅಡ್ಡಾಡ ದಾರ ಕಟ್ಕೋತಾರೆ, ಹಗ್ಗ ಅಥವಾ ಹಿಂಗೆ ಚರಿ ಬರ್ತಾವೆ ಅವ್ನು ಕಟ್ಕೋತಾರೆ. ಇವ್ರು ಏನು ಮಾಡಬೇಕು ಅಂದ್ರೆ ಒಂದು ಬೀದರ್ ಹಾಕೊಂಡು ಮ್ಯಾಗ ಒಂದು ಬಲಿ ಹಾಕೊಂಡಾರೆ. ಈ ಬಲಿ ಅಂದ್ರೆ ಒಳ್ಳೆ ರೀತಿಯೊಳಗೆ ಬಲಿ ಹಾಕೊಂಡಾರೆ ಇವರು. ಯಾಕಂದ್ರೆ ಯಾವುದೇ ಥರ ಹುಡುಗಳು ತಳ ಬೀಳಾರ್ದಂಗೆ ಬಲಿ ಹಾಕ್ಯಾರ. ಯಾಕಂದ್ರೆ ಒಮ್ಮೆ ಜಾಸ್ತಿ ಈಗ 4-5 ಜ್ವರ ಪಾಸ್ ಅದರಿಂದ ಏನಿಟ್ಟು ಬೆಡ್ ತೋಲಾಕಿರ್ತಾವೆ. ಬೆಡ್ ತೋಲ ಅದಂದ್ರೆ ತಳಗ್ ಬರ್ತಿರ್ತಾವಲ್ಲ ಜರದ. ಇವ್ರು ಏನು ಮಾಡ್ಬೇಕು, ಬಲಿ ಹಾಕ್ಯಾರ. ಈಗ ಎಷ್ಟೇ ಲೋಡ್ ಆದ್ರೂ ತಳಗ್ ಬರೋಂಗಿಲ್ಲ. ಇದೊಂಥರ ಬಲಿ ಹಾಕೋದು ಒಳ್ಳೆ ಉತ್ತಮ. ನಾನು ಇದೇ ಥರ ಮಾಡ್ಬೇಕಂತ ಮಾಡಿದ್ದೀನಿ ಸರ್. ಅಂದ್ರೆ ಬಲಿ ಹಾಕಿದ್ರಿಂದ ಭಾಳ ಕರೆಕ್ಟ್ ಆಗಿ ಅಂದ್ರೆ 4 ಚಂದ್ರಕ್ಕೆ ಟೈಮ್ದಾಗ ಏನೈತಿ ಭಾಗಂಗಿಲ್ಲ. ಮತ್ತು ಎಲ್ಲ ಕಿಟಕಿಗಳಿಗೆ ಜಾಗಿ ಹಾಕ್ಯಾರ, ಒಂದು ಜಾಗಿ ಹಾಕ್ಯಾರ. ಮತ್ತು ಉತ್ತಮ ದಿನ ಅಂದ್ರೆ ಭಾಳ ಸ್ವಚ್ಛತೆ ಕಾಪಾಡೋದು ಇವರೆಲ್ಲ. ಅಂದ್ರೆ ಒಳ್ಳೆ ರೀತಿಯೊಳಗೆ ಇವ ಬಿಲ್ಡಿಂಗ್ ಕೊಡೋದು. ಈಗ ಹುಳ ಹೋಗಿ ಒಂದು 2 ವಾರ ಆಯ್ತು ಹೋದ್ರೆ ಈ ಥರ ಏನೈತಿ ಡೆಕಾಲ್ ಹಾಕಿ ಎಣ್ಣೆ ಹೊಡೆದಾರ. ಭಾಳ ಏನೈತಿ ಎಲ್ಲ ಚಂದ್ರಕಿಗಳನ್ನ ಒಂದಿಟ್ಟು ಸ್ವಚ್ಛ ಮಾಡ್ಕೊಂಡಾರ. ಅವರೆಲ್ಲ ಈಗ ಸ್ವಚ್ಛ ಮಾಡಿಟ್ಟಾರೆ. ನೆಕ್ಸ್ಟ್ ಈಗ ಮತ್ತೆ ಇವರು 20 ತಾರೀಕಿಗೆ ಹುಳುಗಳು ಬರ್ತಾವಂತ ಒಳ್ಳೆ ರೀತಿಯೊಳಗೆ ತಿಂಗಳ ತಿಂಗಳ 2 ಹುಳಿಂಗ್ ಸುಳ ಮಿಸ್ ಆಗ್ತಾರ. ಇವರು ನಮ್ಮ ಇಲ್ಲೇ ಕಾತ್ರಿಕೆ ಅವರ ಇವರು ಒಳ್ಳೆ ರೀತಿಯೊಳಗೆ ಸೆಟ್ ನಿರ್ಮಾಣ ಮಾಡ್ಯಾರ. ಅದಕ್ಕೆ ಈ ಸೆಡ್ ಈಗ ತೋರಿಸೋದು ಏನಪ್ಪ ಅಂತಂದ್ರೆ ಈ ರೀತಿನೂ ಒಂದು ನೀವು ಒಂದು ಸೆಡ್ ನಿರ್ಮಾಣ ಮಾಡ್ಕೋಬೋದು. ಈಗ ನೋಡಾಕ್ತಿರಲ್ಲ ಇಲ್ಲೆಲ್ಲ ಈ ರೀತಿಯಾಗಿ ನೀವು ಸೆಡ್ ನಿರ್ಮಾಣ ಮಾಡ್ಕೋಬೋದು. ಮಾಡ್ಕೋರಿ ಅಂದರೆ ಈಗ ಟೆಂಪ್ರವರಿ ಸೆಡ್ ಒಳಗೂ ಈ ಥರ ಮಾಡ್ಕೋಬೋದು. ಯಾಕಂದ್ರೆ ಗಾಡಿದಕ್ಕೆ ಸುತ್ತಮುಟ್ಟು ಬಿಲ್ಡಿಂಗ್ನ ಇರ್ಬೇಕಂತೇನೇನಿಲ್ಲ. ಯಾಕಂದ್ರೆ ಒಬ್ಬ ಕಡೆ ರಾಕಿರ್ತಾವೆ ಒಬ್ಬ ಕಡೆ ರಾಕಿರಲ್ಲ. ನಿಮ್ಮ ಆದಾಯ ಎಷ್ಟು ಇರ್ತದಲ್ಲ ಅದ್ರ ತಕ್ಕ ಮಟ್ಟಿಗೆ ನೀವು ಒಂದು ಸೆಡ್ ನಿರ್ಮಾಣ ಮಾಡ್ಕೋಬೇಕು. ಸೆಡ್ ಈಗ ಟೆಂಪ್ರವರಿ ಸೆಡ್ ಹಾಕೊಂಡು ಈ ಏನೈತಿ ಕಂಬಗಳನ್ನ ಸಿಮೆಂಟ್ ಕಂಬನ ಹಾಕಿ. ಯಾಕಂದ್ರೆ ಕಟ್ಟಿಗೆ ಕಂಬ ಮುರಿದು ಬೀಳ್ತಿರ್ತಾವ. ನಾವು ಮೊದಲು ಈಗ ಸಿಮೆಂಟ್ ಅದಕ್ಕೆ ಸ್ಟಾರ್ಟಿಂಗ್ನ ಸಿಮೆಂಟ್ ಕಂಬ ಹಾಕ್ಬಿಟ್ಟಿನಿ ನಾನು. ಒಳ್ಳೆ ರೀತಿಯೊಳಗೆ ಅಂದ್ರೆ ಯಾವುದೇ ಕಿಟಕಿ ಇದಂಗೆ ಈಗ ತೋಲ್ ಆಗ್ಯಾವ ಅದು ಎಲ್ಲ ಗ್ರೇಪ್ ಹಿಡಿತಿರ್ತಾವ ಅದು ಸಿಮೆಂಟ್ ಕಂಬನ ಹಾಕಿ. ಮತ್ತು ಏನೈತಿ ಜಾಸ್ತಿ ಸ್ವಚ್ಛತೆ ಕಾಪಾಡ್ಕೊಳ್ರಿ. ಮ್ಯಾಗ ಏನೈತಿ ಇವ್ರು ನೋಡ್ಬೇಕು ಇದನ್ನ ಹಾಕ್ಯಾರ ತಗಡ ಹಾಕ್ಯಾರ ತಗಡ ಈಗ ಟೆಂಪ್ರವರಿ ಸೆಡ್ ತಗಡ ಹಾಕೋದ್ರೆ ಸ್ವಲ್ಪ ಬಿಸಿಲಿಗೆ ಏನಾಗತ್ತೆ ಹೀಟ್ ಹಾಕಿರತ್ತೆ. ಅವಾಗ ಏನೈತಿ ಸ್ವಲ್ಪ ಕೂಲರ್ ಅದು ಯೂಸ್ ಮಾಡ್ಕೊಳ್ರಿ. ಸೊ ಒಳ್ಳೆಯ ರೀತಿಯೊಳಗೆ ಆದಾಯ ಬರ್ತದೆ ಮಾಡಿರಿ. ಎಲ್ಲರೂ ರೇಷ್ಮೆ ಹಚ್ಚಿರಿ. ಈಗ ನೋಡು ಯಾರ್ಯಾರು ಎಷ್ಟೆಷ್ಟು ಜನ ಈ ದೂರ ಬಿಟ್ಟು ಎಲ್ಲೆಲ್ಲೂ ಹೋಗಿ ಎಲ್ಲೂ ಊಟ ಮಾಡಿರ್ತಾರ ಅವ್ರು ಮಾಡಿ ಕಾಶನಲ್ಲ ಮುಟ್ರಿ. ಯಾಕಂದ್ರೆ ನಮ್ಮ ಸತ್ತಲ್ಲ ಅವಾಗ ಏನಪ್ಪ ಅಂತಂದ್ರೆ ಈಗ ನಾವು ಕೃಷಿ ಒಳಗೆ ಏನು ಇಂಟ್ರೆಸ್ಟ್ ಇದೆ ಕೇಳೋ ಸಾಫ್ಟ್ವೇರ್ ಇಂಜಿನಿಯರ್ಗಳು ಏನೇನೋ ಆಗಿ ಹೋಗಿದ್ದು. ಲಾಕ್ಡೌನ್ದಾಗ ಎಷ್ಟೋ ಮಂದಿ ಈಗ ಇದಕ್ಕೆ ವ್ಯವಸಾಯಕ್ಕೆ ಕಾಲಿಡಿದಾರೆ. ಈಗ ಒಂದಿಷ್ಟು ಮಂದಿ ಹೈನುಗಾರಿಕೆ ಮಾಡಿದ್ರು, ಒಂದಿಷ್ಟು ಮಂದಿ ರೇಷ್ಮೆ ಕೃಷಿ, ಒಂದಿಷ್ಟು ಮಂದಿ ಹಣ್ಣು ಹಂಪಲನ್ನು ಬೆಳೆಯಕ್ಕೆ ಹೊಸದಾಗಿ ಲಾಕ್ಡೌನಿಂದ ಎಷ್ಟೋ ಕೃಷಿಕರ ಹೊರಗೊಮ್ಮೆ ಅದ ಅದರಾಗೂ ಇದು ಒಂದು ರೇಷ್ಮೆ ಬೆಳೆ ಒಂದು ಉತ್ತಮವಾಗಿ ಬಂದೈತೆ. ಯಾಕಪ್ಪ ಅಂದರೆ ಈಗ ನೀವು ನೋಡಿದ್ರು ಪ್ರಪ್ರಥಮ ಬಾರಿಗೆ 4 ಡಿಜಿಟ್ ರೇಷ್ಮೆ ಕೃಷಿ 1 ಕಿಲೋ ರೇಷ್ಮೆ ಬೆಳೆಗೆ 1 ಕಿಲೋ ರೇಷ್ಮೆ ಗೂಡಿಗೆ ಎಷ್ಟಾಗೈತಪ್ಪ ಅಂತಂದ್ರೆ ನೀವು ನೋಡಿದ್ರೆ ಈಗ ನಿನ್ನೆ ರೇಟ್ ನೋಡಿದರೆ 1200 ರೂಪಾಯಿ ಆಗೈತೆ. ನಮಗೆ ಇನ್ನು ಮಿನಿಮಮ್ 1000 ಮಾಡಿದ್ರು ನಮಗೇನು ಅಲ್ಲ ನುಕ್ಸಾನ ಇಲ್ಲ. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಕೊಡೋದನ್ನ 300-400 ರೂಪಾಯಿ ಕಿಲೋ ಮರಿವು. ಈಗೆಲ್ಲ 1000 ಮಟ್ಟ ಆಗೈತೆ. ನಮ್ಗೆ 800 ರೂಪಾಯಿ ಹೋದ್ರು ಏನು ನುಕ್ಸಾನ ಇಲ್ಲ. ಒಳ್ಳೆ ರೀತಿಯಲ್ಲಿ ನೋಡಿ ಈಗ ಯಾಕಂದ್ರೆ ತಿಂಗಳ ತಿಂಗಳ 1 ಲಕ್ಷ ರೂಪಾಯಿ ಯಾರು ಎಲ್ಲಿ ಹೋದ್ರು ಕಂಪ್ನಿಯಾಗ ಅವ್ರ ಕೈಯಾಕೆ ದುಡುಕಿತ್ತ ನಮ್ಮ ಹೊಲ ಹಂಗೆ ಇರ್ತತಿ. ಇಲ್ಲೇ ನೀವು ಒಂದು ತಲೆ ಓಡಿಸಿ ಮಾಡಿದ್ರೆ ಅಂದ್ರೆ ಅದಾಗ ನಮ್ಮ ಉತ್ತರ ಕರ್ನಾಟಕ ಮಂದಿ ತಲೆ ಭಾಳ ಸ್ವಾರ್ಥ ಇರ್ತಾವೆ. ಮಾಡಿರಿ ಒಳ್ಳೆ ರೀತಿಯೊಳಗೆ ರೇಷ್ಮೆ ಮಾಡ್ಕೋಬೋದು. ಏನಿಲ್ಲ ಒಂದು 2 ಎಕರೆ ರೇಷ್ಮೆ ಇತ್ತಂದ್ರೆ 2 ತಿಂಗಳಿಗೆ ಒಂದೊಂದು ಬೆಳೆ ನಿಮ್ಗೆ ಆರಾಮ. ಸೈಡ್ ಏನೋ ವರ್ಕ್ ಮಾಡ್ಕೋತೀರಿ ದಿನ ಒಂದು 2 ತಾಸು. ಮತ್ತೇನಪ್ಪ ಅಂದ್ರೆ ನಮ್ಮ ಚಾನಲ್ ಇನ್ನೂವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಾವು ಈ ರೇಷ್ಮೆ ಕೃಷಿ ಆಯಿತು ಉಳ್ಕೆ ಎಲ್ಲ ಥರದ ಕೃಷಿ ಬಗ್ಗೆ ಮಾಹಿತಿ ಹೇಳ್ತಿರ್ತೀನಿ. ನಮಗೆ ಗೊತ್ತೈತಿ ನಮಗೆ ಎಷ್ಟು ಗೊತ್ತೈತಿ ನಿಮಗೆ ಅದಕ್ಕೆ ಹೆಚ್ಚು ಗೊತ್ತಿರ್ತದೆ ನಿಮ್ಗೆ. ನಾವು ಏನು ಅಕಸ್ಮಾತ್ ಒಮ್ಮೆ ಏನೋ
ತಪ್ಪು ಸಂದೇಶಗಳನ್ನು ಕೊಟ್ಟಿದ್ರು ಹೇಳ್ರಿ, ಅದಕ್ಕೇನು ಬೇಜಾರಿಲ್ಲ. ಯಾಕಂದ್ರೆ ಎಲ್ಲರೂ ಒಮ್ಮೆ ಶಾನ್ಯರ್ ಇದಾವಲ್ಲ, ಅದಕ್ಕಾಗಿ ನಿಮ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಎಲ್ಲ ಥರದ್ದು ಹೈನುಗಾರಿಕೆ ಆಯಿತು, ವಾಳಿ ರೇಷ್ಮೆ ಮಾಹಿತಿ, ವಾಳಿ ಯಾವ್ದೋ ಕಬ್ಬು ನೀವು ಕಬ್ಬು ಬೆಳಿತೀರಂಗೆ ಕಬ್ಬಿನ ಮಾಹಿತಿನೂ ಹೇಳ್ತೀವಿ. ಎಲ್ಲ ಥರದ್ದು ಎ ಟು ಜೆಡ್ ಯಾವ ಹೊಲದ ಕೃಷಿ ಬಗ್ಗೆ ಅಥವಾ ಯಾವ್ದು ಟ್ರ್ಯಾಕ್ಟರ್ ಎಲ್ಲದ್ರ ಬಗ್ಗೆನೂ ಮಾಹಿತಿ ಹೇಳ್ತಿರ್ತೀನಿ ನಾವು ಆವಾಗ ಒಂದು ವೀಡಿಯೋದಾಗ. ನಿಮಗೆ ಈ ಚಾನಲ್ ಇಷ್ಟ ಆಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ. ಹಂಗೆ ಮತ್ತು ನಮ್ಮ ಎಲ್ಲ ರೇಷ್ಮೆ ಕೃಷಿ ಬಾಂಧವರಿಗೆ ಮತ್ತು ಎಲ್ಲ ರೈತರಿಗೆ ಧನ್ಯವಾದ.